Good evening, welcome to Shiksha Learning, and again welcome to Demystify Current Affairs series. Moorane episode northa idivi. So ivattu 29th April, yav vara appa budhvara ivattu. So current affairs andre yenu, yak odbeku, entade idar bagge yaru first time bartidira avrella hale videos na nodi you will understand. Okay, ಮೊದಲನೇ ನ್ಯೂಸಲ್ಲಿ 51 ಮೋರ್ ಡೆತ್ಸ್ ಆಸ್ ಕೇಸಸ್ ನಿಯರ್ 30,000. ಓಕೆ, ಸೊ ಕೋವಿಡ್ 19 ಬಗ್ಗೆ ಹೇಳ್ತಿದ್ದಾರೆ. ಇನ್ನ ಕೋವಿಡ್ 19 ಅಲ್ಲೇ ಇದೀವಿ ನಾವು. ಸೊ ಸಿಕ್ಕಾಪಟ್ಟೆ ನ್ಯೂಸ್ ಕೋವಿಡ್ 19 ಸಂಬಂಧಪಟ್ಟಿರೋದಾಗಿರೋದ್ರಿಂದ ಏನಾಗ್ತಿದೆ, ಸಿಂಪಲ್ ಕಾನ್ಸೆಪ್ಟ್ ಹೇಳ್ಬೇಕು ಅಂದ್ರೆ ಯು ಡು ನಾಟ್ ಹ್ಯಾವ್ ಟು ಬಾದರ್ ಅಬೌಟ್ ಮಚ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಬಾದರ್ ಮಾಡ್ಕೊಳೋಂತ ಅವಶ್ಯಕತೆ ಇಲ್ಲ. ಯಾಕೆ? ಈಗ ಮೀನ್ಸ್ ತುಂಬಾ ನ್ಯೂಸ್ ಕೋವಿಡ್ 19 ಬಗ್ಗೆನೆ ಕೇಳ್ತಿದ್ದಾರೆ ನ್ಯೂಸ್ ಪೇಪರ್ ನಲ್ಲಿ. ಯು ಗೈಸ್ ಆರ್ ವೆರಿ ಲಕ್ಕಿ, ಹಿಂದೆ ಯಾವತ್ತೂ ಈ ತರ ಆಗಿರಲಿಲ್ಲ. ಓಕೆ, ಮಿನಿಸ್ಟ್ರಿ ಡಸ್ ಯೂ ಟರ್ನ್ ಪ್ಲಾಸ್ಮಾ ಇರುತ್ತೆ, ಪ್ಲಾಸ್ಮಾ ಥೆರಪಿ ಟ್ರೀಟ್ಮೆಂಟ್ ನಾಟ್ ಟ್ರೂ ಆನ್ ಹೆಲ್ತ್ ಅಫಿಷಿಯಲ್. ಓಕೆ, ಪ್ಲಾಸ್ಮಾ ಥೆರಪಿ ಇಸ್ ನಾಟ್ ಅನ್ ಅಪ್ರೂವ್ ಟ್ರೀಟ್ಮೆಂಟ್. ಓಕೆ, ಅಂಡ್ ಈಸ್ ಓನ್ಲಿ ಒನ್ ಆಫ್ ದ ಸಿವಿಯರ್ ಥೆರಪೀಸ್ ಬೀಂಗ್ ಎಕ್ಸ್ಪ್ಲೋರ್ಡ್ ಇನ್ ಕರೆಂಟ್ಲಿ. ಸೊ ICMR ಏನ್ ಹೇಳ್ತಿದೆ ಅಂದ್ರೆ, ಇದು ಬರೀ ಓಕೆ, ಸೊ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಲ್ಲಿ ಇದೆ, ಇದನ್ನ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ವಾಟ್ ಎವರ್, ಬಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಲ್ಲಿ ಪ್ಲಾಸ್ಮಾ ಥೆರಪಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ನಾವು ಎಂದಿನ ಹೇಳಿದ್ವಿ, ಮೊನ್ನೆನೂ ಓದಿದ್ವಿ, ರೆಗ್ಯುಲರ್ಲಿ ಸ್ಟಡಿ ಮಾಡ್ತೀವಿ ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು. ಯು ನೀಡ್ ಟು ಡು ದ ಬ್ಯಾಕ್ ಗ್ರೌಂಡ್. ಓಕೆ, ನನ್ನ ಕ್ಲಾಸ್ ನಲ್ಲಿ ರೆಡಿ ಮೇಡ್ ನೋಟ್ಸ್ ಅನ್ನೋದು ನಾನು ನಿಮ್ಗೆ ಕೊಡೋಲ್ಲ, ಬ್ಯಾಕ್ ಗ್ರೌಂಡ್ ಓದ್ಬೇಕು. ಎಲ್ಲೆಡೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಬೇಕಾದ್ರೆ ನೀವು ತಗೊಂಡು ಆ ಸೋರ್ಸ್ ಇಂದ ಓದ್ಕೊಳ್ಳಿ ಅಥವಾ ನಿಮ್ಮ ಸ್ವಂತ ಸೋರ್ಸ್ ಇಂದ ಬೇಕಾದ್ರೆ ಓದ್ಕೊಳ್ಳಿ. ಸೊ ಪ್ಲಾಸ್ಮಾ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಲಿನಿಕಲ್ ಪ್ರಾಕ್ಟೀಸ್. ಸೊ ಈ ಆರ್ಟಿಕಲ್ ಅಲ್ಲಿ ಏನಿಲ್ಲ, ಅದನ್ನೇ ಹೇಳಿದ್ದಾರೆ. ಓಕೆ, ಸೊ ICMR ಕನ್ಕ್ಲೂಡ್ ಆಗಿ ಮಾಡೋವರೆಗೂ ಇದು ಏನಾಗಿರುತ್ತೆ, ಇಟ್ ಈಸ್ ನಾಟ್ ICMR ಬಗ್ಗೆ ಬ್ಯಾಕ್ಗ್ರೌಂಡ್ ಒಪ್ಕೊಂಬನ್ನಿ. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ. ಸೊ ಅದರ ಬ್ಯಾಕ್ಗ್ರೌಂಡ್ ಒಪ್ಕೊಳ್ಳಿ. ಫಿಲಿಪ್ಸ್ ಅಲ್ಲಿ ಕೇಳಕ್ ಅಂತ ಇರುತ್ತೆ, ಇಟ್ಸ್ ನಾಟ್ ಸಮಥಿಂಗ್ ತುಂಬಾ ದೊಡ್ಡದೇ ಇಲ್ಲ, ಬಟ್ ಓದ್ಕೊಳ್ಳಿ. ನೆಕ್ಸ್ಟ್, restriction eased on industrial rural areas, restriction had bone terms, de facto jail, de facto. Okay, plasma therapy trials yet to take off in state. Okay, plasma therapy na illa 40% patients discharge agidare. 1.5 billion ADB loan to fund COVID response. Government of India has taken 1.5 billion loan from Asian Development Bank to fund its immediate COVID-19 response, both in terms of health as well as socio-economic effects. The bank also talks with government to fund further stimulus measures. The money translating to more than 11,000 crore will be spent to implement containment plan. Okay, so it is very important. Asia Development Bank inda naavu saalavanna tagondiddeve. This is very important thing. Okay, Asian Development Bank andar yenu annadu nivu nodbeku, very 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 important. Okay, so I hope you guys have the idea now yav riti current affairs madbeku anta. Asia Development Bank andar yenu adar background nivu nodkobeku. UPSC prelims alli tumbha sari kelidare, mainly GS paper 3 nalli kuda it is very important. GS paper 2 nalli international organization nalli very important. GS paper 3 nalli economic development alli tumbha role play madutte. Okay, next. Supreme Court in a statement quoted, Supreme Court has given the center 2 weeks to explain directing employees to play full wages to work. Ita time nalli yake direct maartilla annodu bagge matadidare. Yakandre avargu ond petition itto, aa petition alli enittu anta andre private establishment to pay full salaries against no work was arbitrary and violate of article 14 of the constitution. Okay, so ಅದೊಂದು ಆರ್ಬಿಟ್ರರಿ ಅನ್ನೋದು ಹೇಳ್ತಿದ್ದಾರೆ. ಓಕೆ, ಸೊ ಏನಾಗಿದೆ ಅಂದ್ರೆ, ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರೀಸೆಂಟ್ಲಿ ಒಂದು ಆರ್ಡರ್ ಪಾಸ್ ಮಾಡಿತ್ತು, ತುಂಬಾ ಜನ ಗೊತ್ತೋ ಇನ್ನೂ ಗೊತ್ತಿಲ್ಲ. ಏನಂತ, ಎಂಪ್ಲಾಯರ್ಸ್ ಕಂಪ್ಲೀಟ್ ಅವ್ರ ಕೆಲಸ ಮಾಡ್ಲಿ ಬಿಡಿ, ಇಂತ ಡಿಸಾಸ್ಟರ್ ಟೈಮ್ ಅಲ್ಲಿ ಕಂಪ್ಲೀಟ್ ಏನೋ ಸ್ಯಾಲರಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸೆವರಲ್ ಕಂಪನೀಸ್ ದೇ ಹ್ಯಾವ್ ಚಾಲೆಂಜ್ಡ್ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ದ ಆರ್ಡರ್. ಅಂದ್ರೆ ಆರ್ಡರ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಬಗ್ಗೆ ಕ್ವಶನ್ ಕೇಳಿದ್ರು.
So, see, without any Namavari king, workers it could kora kadatta. Alwa. So, a petition has direction to private institutions. So, ahagagi, ivag yenakthide, a petition alli yenide andre. So, private establishments without, lava indange, full salaries na kodakagalla. Kodbeku antiradu, it is arbitrary and violative of Article 14. That is, right to equality, violate monthly anta helidara. It is implicit in fundamental right of an employer. Alone fundamental right of employer who could have to trade or business that there is no obligation to pay when work is actually done. And there is no obligation of if no work is done. There is an obligation to pay when work is actually done, but there is no obligation if no work is done. An employer and an employee have reciprocal promises whereby the right of an employee to demand salary is reciprocal to performance of the work by such employee. The employer has right not to pay if not work is done. ಅನ್ನೋದು ತುಂಬಾ ಕ್ಲೀನಾಗಿ ಹೇಳಿದಾರೆ ನೋಡಿ. ಇದು ರೆಸಿಪ್ರೋಕಲ್ ಅಂದ್ರೆ ಕೊಡೋದು ತಗೊಳೋದು. ನೀವು ವರ್ಕ್ ಮಾಡಿದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಆಬ್ವಿಯಸ್ಲಿ ಗಿವ್ ದ ಸ್ಯಾಲರಿ, ಆರ್ ಎಲ್ಸ್ ಯು ವಿಲ್ ನಾಟ್ ಗಿವ್ ದ ಸ್ಯಾಲರಿ. ಅನ್ನೋದ್ರ ಬಗ್ಗೆ ಒಂದು ಪಿಟಿಷನ್ ಅನ್ನು ತುಂಬಾ ಚೆನ್ನಾಗಿ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಕ್ವಶನ್ ಕೇಳಿದೆ. ಇದರಿಂದ ಇರೋ ಲಾಜಿಕ್ ಏನು ಅಂತ ಸೆಂಟ್ರಲ್ ಗವರ್ಮೆಂಟ್ಗೆ ಸೆಂಟ್ರಲ್ ಗವರ್ಮೆಂಟ್ ಆನ್ಸರ್ ಕೇಳುತ್ತೆ. ಸುಮ್ ಸುಮ್ನೆ ಅದು ಇಟ್ ವಿಲ್ ನಾಟ್ ಗಿವ್ ಜಡ್ಜ್ಮೆಂಟ್ ಆಸ್ ಇಟ್ ಇಸ್. ಫಸ್ಟ್ ಇಟ್ ವಿಲ್ ಆಸ್ಕ್ ಕ್ವಶನ್ ಟು ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದೆನ್ ಇಟ್ ವಿಲ್ ಆಕ್ಚುಲಿ ಆನ್ಸರ್ ಕ್ವಶನ್. ಫೈನ್, ನೆಕ್ಸ್ಟ್. Government starts planning to for Haridwar Kumbh Mela. Who is founded? Okay, so it's not important. Regionally, with fewer patients, doctors take the word, okay, only non-polluting units should be allowed to restart operations. Okay, fresh farm is an important thing. Shops in urban areas and industries. Okay, state seeks extension. Okay, it's not important. How staff return to work for 35 days, okay, increase center share on honorarium midday meal workers. Okay, so Suresh Kumar, nama education minister, midday meal workers in Karnataka are paid now 2600 per month, out of which 600 is center share. Remaining is state's contribution. We have time and gain. Okay, so midday meal workers is just the even good in the share. See. Okay, midday meal workers is not that much important. Liquor outlets take it into the rare, it's not important. Hut bone terms defect, okay, difficult to resume normal functioning, sports, course, normal functioning, agalan, that's not important. So, not important. Okay. Jobs lost. Migrant families battle heat and hunger. So obviously migrant families is somewhat on the idea that okay, there is not that important examination perspective and yeah, but not important stuff. Okay. Okay, so page number 5 and the important article they have to next we will see. Congress has okay. So, ministry does U-turn on plasma therapy. $1.5 billion loan response is quantified other book given that it will also be used one day. The loan approved by ADB COVID-19 active response expenditure report. Okay. So PM case program already will be imported today. It is the bank's largest ever to India. The center will also take the ADB technical support strength and okay. The bank will also in talks to provide further possible support for stimulating economy support growth. Okay. So ADB President Matsugaro Sakawa told Finance Minister that short to medium term measures to restore the dynamic economic growth of the country by exploring all available financial options.
ಫೋನ್ ರಿಸ್ಟೋರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ದೇ ಆರ್ ಆಕ್ಚುಲಿ ಯುನೋ ಇಲ್ಲಿ ಸಪೋರ್ಟ್ ಫಾರ್ MSMEs ಬೈ ಫೆಸಿಲಿಟೇಟಿಂಗ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಆಗಿದೆ, ಇಂಟಿಗ್ರೇಷನ್ ಇನ್ ಟು ಗ್ಲೋಬಲ್ ಅಂಡ್ ನ್ಯಾಷನಲ್ ವ್ಯಾಲ್ಯೂ ಚೈನ್ಸ್ ಟು ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂಡ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಫೆಸಿಲಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವುಡ್ ಬಿ ಗಿವನ್ ಬೈ ದ ADB ಬ್ಯಾಂಕ್. ಸೊ ADB ಬ್ಯಾಂಕ್ ಇಂದ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದಕ್ಕೆ ರೀಸೆಂಟ್ ಎಕ್ಸಾಂಪಲ್ಸ್ ನೀವು ಮೇನ್ಸ್ ಬರೀಬಹುದು ಡ್ಯೂರಿಂಗ್ ಡಿಸ್ಕಸ್ ಟೈಮ್ ನಮಗೆ ಲೋನ್ ಸಿಕ್ಕಿತ್ತು. ನೆಕ್ಸ್ಟ್ ಅಬೌಟ್ ನೀತಿ ಆಯೋಗ್. ನೀತಿ ಆಯೋಗ್ ಸ್ಲಾಮ್ಸ್ ಇಂಡಿಯಾ ಟೆರರ್ ರ್ಯಾಂಕಿಂಗ್. ಅ ರಿಪೋರ್ಟ್ ಕಂಪೈಲ್ಡ್ ಬೈ ನೀತಿ ಆಯೋಗ್ ಹ್ಯಾಸ್ ಕ್ವಶ್ಚನ್ ದಟ್ ದ ಮೆಥಡಾಲಜಿ ಅಡಾಪ್ಟೆಡ್ ಬೈ ಆಸ್ಟ್ರೇಲಿಯನ್ ಬೇಸ್ಡ್ ಇನ್ಸ್ಟಿಟ್ಯೂಟ್ ಟು ರ್ಯಾಂಕ್ ಇಂಡಿಯಾ ಆಸ್ ಸೆವೆಂತ್ ವರ್ಸ್ಟ್ ಟೆರರಿಸಂ ಎಫೆಕ್ಟೆಡ್ ಕಂಟ್ರಿ. ಸೊ ಹೆಡ್ ಆಫ್ ದ ಕಾನ್ಫ್ಲಿಕ್ಟ್ ರಿಡನ್ ಕಂಟ್ರೀಸ್ ಡೆಮೊಕ್ರಾಟಿಕ್ ಕಾಂಗೋ, ಸೌತ್ ಸುಡಾನ್, ಸುಡಾನ್, ಬುರಕಿನಾ ಫಾಸೋ, ಪ್ಯಾಲೆಸ್ಟೈನ್, ಲೆಬನಾನ್ ಆದ್ಮೇಲೆ ನಮ್ ಕಂಟ್ರಿನ ಪ್ಲೇಸ್ ಮಾಡಿದ್ದಾರೆ. ರೀಸೆಂಟ್ಲಿ ಆಸ್ಟ್ರೇಲಿಯನ್ ಬೇಸ್ ಒಂದು ರ್ಯಾಂಕ್ ಮಾಡಿದ್ದಾರೆ ಟೆರರ್ ಹಿಟ್ ಕಂಟ್ರೀಸ್ ಅಂತ. ಸೊ ಇವ್ರು ಏನ್ ಆಕ್ಚುಲಿ ಇದನ್ನ ನೋಡ್ಬಿಟ್ಟು ಇವರು ನಮ್ಮನ್ನ ಆತರ ಪ್ಲೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಹೇಳಿದ್ದಾರೆ. ದ ರಿಪೋರ್ಟ್ ಆಲ್ಸೋ ಕ್ವಶನ್ ಟು ಅಫೆಕ್ಟ್ ಫಂಡ್ ಫಂಡಿಂಗ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್. ಸೊ ಇಮೇಲ್ ಕ್ವೈರೀಸ್ ಬೈ ದ ಥಿಂಕ್ ಟ್ಯಾಂಕ್ ಕೇಳಿದೆ, ಥಿಂಕ್ ಟ್ಯಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅನ್ನೋದನ್ನು ಕೇಳಿದೆ. ವಿಚ್ ಹ್ಯಾಸ್ ಯು ನೋ ಪೊಸಿಷನ್ ಸೆವೆಂತ್ ಪೊಸಿಷನ್, ಇಂಡಿಯಾ ಹ್ಯಾಸ್ ಮೂವ್ ಟು ಸೆವೆಂತ್ ಪೊಸಿಷನ್ ಫ್ರಮ್ ಪ್ರೀವಿಯಸ್ ಇಯರ್ 8th ಪೊಸಿಷನ್ ಇನ್ ಆನ್ಯುವಲ್ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್. ಆನ್ಯುವಲ್ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಬಗ್ಗೆ ಬ್ಯಾಕ್ಗ್ರೌಂಡ್ ಸರ್ಚ್ ಮಾಡಿ. ಇದು ಯೂಶಲಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ರಿಲೀಸ್ ಮಾಡುವಂತ ರಿಪೋರ್ಟ್. ನಾವು 7th ರ್ಯಾಂಕ್ ಅಲ್ಲಿ ಇದೀವಿ. ಕಂಟ್ರೀಸ್ ಅಹೆಡ್ ಆಫ್ ಇಟ್ ಆರ್ ಅಫ್ಘಾನಿಸ್ತಾನ್, ಇರಾಕ್, ನೈಜೀರಿಯಾ, ಸಿರಿಯಾ, ಪಾಕಿಸ್ತಾನ್, ಸೊಮಾಲಿಯಾ ಆದ್ಮೇಲೆ ನಮ್ಮ ಕಂಟ್ರಿ ಬರುತ್ತೆ. ಓಕೆ, ಸೊ ಇನ್ ಕ್ಯಾಬಿನೆಟ್ ಸೆಕ್ರೆಟರಿ ದಟ್ ನೀಡ್ ಟು ಟ್ರ್ಯಾಕ್ 32 ಸಚ್ ಗ್ಲೋಬಲ್ ಇಂಡಸ್ಟ್ರೀಸ್, ಹೌ ದೇ ಕುಡ್ ಹೆಲ್ಪ್ ಟು ಡ್ರೈವ್ ರಿಫಾರ್ಮ್ಸ್ ಅಂಡ್ ಗ್ರೋತ್. ಓಕೆ, ದ ಪರ್ಪಸ್ ವಾಸ್ ಟು ಸಿ ವಿಚ್ ಆಫ್ ದ ಇಂಡಸ್ಟ್ರೀಸ್ ಕ್ಯಾನ್ ಬಿ ಯೂಸ್ ಟು ಡ್ರೈವ್ ರಿಫಾರ್ಮ್ಸ್, ಆರ್ ವಿಚ್ ಆಫ್ ದೀಸ್ ಕುಡ್ ರಿಕ್ವೈರ್ ಸಮ್ ಅಮೌಂಟ್ ಆಫ್ ಎಂಗೇಜ್ಮೆಂಟ್ ವಿತ್ ಪಬ್ಲಿಷಿಂಗ್ ಏಜೆನ್ಸಿ. ಓಕೆ, ಸೊ ಯಾವ ಇದನ್ನ ಬೇಸಿಸ್ ಮೇಲೆ ರಿಪೋರ್ಟ್ ರೆಡಿ ಮಾಡಿದೆ ಅನ್ನೋದು ಇಂಡಿಯಾಗ್ ಬೇಕು. ಸೊ ದಟ್ ಆ ಇಂಡಸ್ಟ್ರೀಸ್ ನ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ದಿಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಇಂಪಾರ್ಟೆಂಟ್. ಓಕೆ, ಆನ್ಯುವಲ್ ಟೆರರ್ ರ್ಯಾಂಕಿಂಗ್ ಆಂಟಿಗ್ರಾಫ್ಟ್ ಲಾ ಕವರ್ಸ್ ಡೀಮ್ಡ್ ಯೂನಿವರ್ಸಿಟೀಸ್. ಸೊ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ದ ಬ್ರೇವರಿ ಅಂಡ್ ಕರಪ್ಷನ್ ಇನ್ ದೀಸ್ ಇನ್ ದ ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಕ್ಯಾನ್ ಬಿ ಟ್ರೈಡ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪೊಲೀಸ್ ಮೈನ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಿಎಸ್ಪಿ 2 ಅಂತ ಬರುತ್ತೆ. ಸೊ ಇದರ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು ನೀವು. ಇಂಡಿವಿಜುವಲ್ ಅಥಾರಿಟೀಸ್ ಆಫೀಸ್ ಕಂಟ್ರೀಟ್ ದ ಡೀಮ್ ಯೂನಿವರ್ಸಿಟಿ ವಾಟ್ ಎವರ್ ದ ರೋಲ್ ಡೆಫಿನೇಷನ್ ಕಮ್ ಅಂಡ್ ಡೆಫಿನೇಷನ್ ಆಫ್ ಪಬ್ಲಿಕ್ ಸರ್ವೆಂಟ್ಸ್. ಓಕೆ, ಸೊ ಅವರು ಆಂಟಿ ಕರಪ್ಷನ್ ಲಾ ಅಂಡರ್ ಟ್ರಯಲ್ ಆಗಬೇಕು ಅನ್ನೋದು ಒಂದು ಮಾತು. ಯಾರ್ಯಾರು ಇಡಿಸಿ ಅಂಡರ್ ಬರ್ತಾರೆ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಎಲ್ಲ. ಡೀಮ್ ಯೂನಿವರ್ಸಿಟಿ ಕಮ್ ವಿತ್ ಇನ್ ಆಂಬಿಟ್ ಆಫ್ ಟರ್ಮ್ ಯೂನಿವರ್ಸಿಟಿ ಇನ್ ಸೆಕ್ಷನ್ ಅಸೋಸಿಯೇಷನ್ ಆಫ್ ಕರಪ್ಷನ್ ಆಕ್ಟ್. ಡೀಮ್ ಇನ್ಸ್ಟಿಟ್ಯೂಷನ್ ಅಂಡರ್ ಯುಜಿಸಿ ಹ್ಯಾಸ್ ಅ ಕಾಮನ್ ಪಬ್ಲಿಕ್ ಡ್ಯೂಟಿ ಲೈಕ್ ಯೂನಿವರ್ಸಿಟಿ ಟು ಕನ್ಫರ್ ಅಕಾಡೆಮಿಕ್ ಡಿಗ್ರೀಸ್ ವಿಚ್ ಆರ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್. ಓಕೆ, ದ ಆಬ್ಜೆಕ್ಟ್ ಏನ್ ಹೇಳ್ತಾರೆ, ದ ಆಬ್ಜೆಕ್ಟ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ವಾಸ್ ನಾಟ್ ಓನ್ಲಿ ಟು ಪ್ರಿವೆಂಟ್ ದ ಸೋಷಿಯಲ್ ಲಿವಿಂಗ್ ಆಫ್ ಬ್ರೇವರಿ ಅಂಡ್ ಕರಪ್ಷನ್, ಬಟ್ ಆಲ್ಸೋ ಟು ಮೇಕ್ ಸೇಮ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ ಹೂ ಮೈಟ್ ಕನ್ವೆನ್ಷನಲಿ ನಾಟ್ ಬಿ ಕನ್ಸಿಡರ್ಡ್ ಆಸ್ ಪಬ್ಲಿಕ್ ಸರ್ವೆಂಟ್. ದ ಪರ್ಪಸ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ವಾಸ್ ಟು ಶಿಫ್ಟ್ ಫೋಕಸ್ ಫ್ರಮ್ ದೋಸ್ ಹೂ ಆರ್ ಟ್ರೆಡಿಷನಲಿ ಕಾಲ್ಡ್ ಪಬ್ಲಿಕ್ ಆಫೀಸಿಯಲ್ ಟು ದೋಸ್ ಇಂಡಿವಿಜುವಲ್ಸ್ ಹೂ ಪರ್ಫಾರ್ಮ್ ಪಬ್ಲಿಕ್ ಡ್ಯೂಟೀಸ್. ಕೀಪಿಂಗ್ ದ ಸೇಮ್ ಇನ್ ಮೈಂಡ್, ಇಟ್ ಕೆನ್ ನಾಟ್ ಬಿ ಸ್ಟೇಟೆಡ್ ದಟ್ ದಿ ಯೂನಿವರ್ಸಿಟೀಸ್ ಅಂಡ್ ದ ಅಫಿಷಿಯಲ್ ದೇರ್ ಇನ್ ಪರ್ಫಾರ್ಮ್ ಎನಿ ಲೆಸ್ ಆರ್ ಎನಿ ಡಿಫ್ರೆಂಟ್ ಫ್ರಮ್ ಪಬ್ಲಿಕ್ ಡ್ಯೂಟಿ. ಸೊ ಅದಕ್ಕೆ ಯಾಕೆ ಡೀಮ್ ಯೂನಿವರ್ಸಿಟಿ ಅದರ ಅಂಡರ್ ಬರಬೇಕು ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಓಕೆ, ವೆರಿ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಗಿ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ US CIRF downgrades India in 2020 list. Okay, United States Commission for International Religious Freedom has downgraded India in lowest ranking recently noted in all countries of particular concern in its 2020 report. ಏನಂತ ಹೇಳಿದೆ ಅಂದ್ರೆ ವಾಷಿಂಗ್ಟನ್ ಬೈ ಫೆಡರಲ್ ಪ್ಲೇಸ್
India, alongside countries including China, North Korea, Saudi Arabia, and Pakistan, categorized India as a tier 2 country in the year plus. Okay. 2004 nantara India took sharp downward in turn in 2019. Commission noted that concerns about ENK Israeli report improvement, specific concerns about Citizenship Amendment Act Galatin and also proposed NRC anti conversion laws kuda tandidive and situation in Jammu and Kashmir ivella nodbitu enagide namdu ranking kadame madidare. Okay, the national government used its strengthened parliamentary majority to institute national level policies violating religious freedom across India, especially for Muslims. CPC panel heltare national and various state governments are allowed national wide campaigns of harassment and violence against religious minorities to continue with impunity and engage in untolerated hate speech and incitement to violence against them. Okay, so religious minority viruddha violence act ide, especially because of these laws and regulations brought by the today's government anta avaru maatadidare. So idike India's response enide, India rejects the observations on India in the US CIR annual report. Its biased and tendentious comments against India are not new. It was again comment martina avaru yavaglu irodanne heltidare anta heltidare. This is very important. Okay. 3 of the 10 USCIRF commissioners, including Gary Vaughan, Johnny Dean, with the panel's recommendations on India as being too harsh, that ended up placing the countries along the rogue nations like China and North Korea. I'm confident that India will reject authoritarian templation and okay. The commission also recommended US government take stringent action against India. Oh, okay. The commission no recommendation put it there. US government must take stringent action against India under International Religious Freedom Act. And it called on the administration to impose targeted sanctions on Indian government agencies and official responsible for severe violations of religious freedom by freezing those individuals' assets, their entry into United States, human rights related financial and visa authorities even made to restrict money in the guilty there. In 2005, Prime Minister Narendra Modi, who was the at that time Chief Minister of Gujarat, was censured in the USCIRF Noro visa tade gattittu Prime Minister Narendra Modi. The commission has recommended sanctions against Narendra Modi attendantly. So it has recommended against Narendra Modi 2002 riots. US government had subsequently cancelled his visa. Okay. So USCIRF 2020 reports make specific mention of Home Minister Ajay Taradda, Home Minister Amit Shah bagge maadtare, not for taking what it deemed as sufficient action to stop mob lynching in the country. Okay. This is very, very bad. Should not be done. So very bad image, especially in United States. Okay. It is very, very important in the International Religious Freedom Act. Very important. International Religious International Religious Freedom Act is very, very important. So International Religious Freedom Act and the UN will be able to show the make a background of it. ಯಾಕಂದ್ರೆ ಇದನ್ನ ಪ್ರಿವಿಲೆನ್ಸಲ್ಲಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಿ ಎಚ್ ಪೇಪರ್ ಒನ್ ನಲ್ಲಿ ಸೊಸೈಟಿನಲ್ಲಿ ನೀವು ಯೂಸ್ ಮಾಡಬಹುದು. ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಪೇಜ್ ನಂಬರ್ ಫರ್ಟಿಲಿಟಿ ರೇಟ್ ಇನ್ ಯುಜೈನ್ 14.1.8% ಅಗೇನ್ ಐ ಥಿಂಕ್ ಕೋವಿಡ್ 19 ಬಗ್ಗೆ ಇದು
So, jailed father or son in MP terms, super spreaders, okay. Brother of the victim also dies in MP, okay. Gujarat will be Mumbai spikes death, meteor employee test positive in Delhi, okay. Centers behaving like a big brother by centralizing authority. Centralization, like that, criticism, but is there. Sitaram Yechuri, let's see what it is the lockdown, okay. A lockdown may have inevitable sometime or other. The point it should have imposed with the proper preparation. The lockdown should be effectively isolated. Fourth choice, okay. This thing has right areas of community transmission is taking place and slowly start eating with other areas. So, how do you fix and consultation with information management chief minister? Centralization, but you know, the question is really. Okay. Centralization, okay, questions came there. Decentralization, okay. So, there was a direction given by Prime Minister's office for yesterday's meeting, listing of 9 CMs who should speak. So, why would others go? So, the speakers are already pre-decided. Of these 9, one was Odisha and the other was Puducherry and the others were the either BJP led or supported governments. Okay, after every meeting, PMO decides which CM will speak. Now, if you are going to have CM VS conference, then allow everyone to air their opinion. This kind of, it can choose and putting information in the or blame one another. So, if you really want states which are on the battlefront to be on board, you have to arm state governments properly. For that, financial resources are absolutely essential. You are not returning them GST. Even GST dues. GST dues could have worked in the and you have collected across rupees. Okay, have collected crores of rupees under the new fund, PM case. What is this money for? The question is there. You transfer the money to state governments, the center behaving like a big brother here. Okay, and centralizing the authority is the blame master. Wanting the states to the job, wanting the states to do the job, but center will tell them how to do it. The center will not give them resources or allow them to have their own assessment on how to continue with. Okay. Not only physical federalism, but political federalism is also being adversely affected. Political federalism is adversely affected. Why central teams only to the opposition ruled states? Why are central teams only to the opposition states? Okay. BJP ruled states of Gujarat, Madhya Pradesh are reporting one of the highest number of politics. How does democracy survive in this pandemic? Unless you bring some degree of normalcy, which is possible when you have a scientific approach of identifying, isolating, okay? So, isolating on the basis of widespread testing and where it is spreading, start your normal activities slowly with necessary precautions. That is how even democracy will survive. If you want totalitarian clampdown, then democracy will be casualty. So, every time such an epidemic or health emergency arose, draconian laws were brought in 1890s during plague. British herded the patients into congested camps, virtually condemning them to death. In protest to that, the national movement rose, the famous case of Chapekar brother shooting down Pune plague commissioner Walter Charles Ryan happened. Then came epidemic diseases act of 1897 with its draconian measures. Very good. The same thing with another cosmetic amendments in 2005. What we have now. Then came sedition act. Balagangadhar Tilak was arrested. So always the ruling classes have used epidemic conditions for greater authoritarian control. But that cannot be the reason to say that we should not fight epidemic properly. This has to be fought. People's lives have to be protected. This is a very, very good point, what he has told. How will this pandemic impact Indian economy? That's right now in economic section on both TV. As well as, government should announce a much relief, you know, like a package 1.7 lakh crore, which is less than 1.7 crore. Package announcement. So, adu very less than 10%. Many countries in the world have given 20% of their GDP. Why are we being so mean? We are able to write off the loans which the rich took. Okay. So, not paid back. 7.7 lakh crore money. Oh, past years, really, Bardu write off money. There are loans. So, you should restore the wealth tax of 4% of super rich. Wealth tax,
This will give us enough funds to work out on our package, worth 10% of our GDP, if not more, at least 10% of GDP in government incentive. In the long term, which also has to begin now, the main emphasis should be given on public investments. Main emphasis must be given on public investments on health, education, much needed infrastructure. This will give employment to lakhs and crores of people. Budgetary allocation under MGNREGA should significantly increase. Instead of 100 days, they should do 200 days program under MGNREGA. This is very, very good solution. So only in interview, leave it to OD. Very, very informative interview, especially for your mains examinations. Okay. So actually interview is very important. Next. Mass evacuation from Gulf, media means during vacations. So important. Gearing up for floods during pandemic. Floods, hurricanes, but already gear on here, national disaster response force. So NDRF comes under National Disaster Management Authority. And NDRF, BRICS should help entrepreneurs. India. Member countries of BRICS group. BRICS are Brazil, Russia, India, China, South Africa. Should assist private entrepreneurs to help deal with economic fallout and tend to understand the statement. So, emphasize that we need to support to the businesses, especially MSMEs, the BRICS and Tala is Jagatha. No improvement, Ganga water quality during lockdown. Okay, so, the lockdown have dramatically reduced air pollution. Air pollution is going to be there, but it doesn't have significantly reduced pollution in Ganga. The dissolved oxygen concentration, a measure of the amount of free oxygen available in dissolved systems, rose marginally from March 22nd to April 15th. Okay. The high DO value is considered a good indicator of the river health. No doubt. However, two other measures, physical oxidation demand and the chemical oxygen demand, both indicators of the amount of oxygen necessary to break down organic inorganic pollution, showed insignificant reductions. So the lower these numbers are, better they indicate the river health. These numbers are okay. And the exam dissolved oxygen concentration in a number as the biological oxygen demand, that is BOD, chemical oxygen demand, that is COD, these values are the. So, how is the river healthy then? But a reduction in COD concentration has also been less significant few locations. So, domestic water from 97 situated near River Ganga, domestic waste water from 97 towns situated near River Ganga and industrial effluents are the main sources of water pollution to the river, with estimated of 3,500 MLD of sewage, out of which 1,000 is treated and then gets discharged and treated. Okay. This is very, very important. Industrial effluent is estimated to be about 300 MLD. Yep, for industrial effluent, the industry in the Goronta Gali, 300 million liters per day to that. Also, Tamata town will in the industrial effluent, so the town will in the Goronta effluents covered in the sewage. Okay. So, Center Pollution Control Board assessed the pollution a week before lockdown. The bulk of sewage treatment plants commissioned under Ganga are in Uttar Pradesh. So, CPCB, however, said that there was notable improvement in water quality in Yamuna. IRS results indicate there is a considerable improvement in water quality of river Yamuna. So, this report is very, very important. And as I told you guys, this is Ganga River, but if you observe Ganga River, water like geography, you observe. Okay, so there are the tributaries, LL and SL, to map and all. However, internally, Ganga River, CPCB Board, Central Pollution Control Board, this is what I want to call it.
ಪ್ರಿನ್ಸ್ ಅಲ್ಲಿ ಕೇಳ್ತಾರೆ, ಕೇಳಿದಾರೆ ಸುಮಂತ್ರಿ ಕೇಳ್ಬೋದು, ಮತ್ತೆ ಕೇಳ್ತಾರೆ. ಫಾರಿನ್ ಪೇಜ್ ಪೇಜ್ ಹನ್ನೆರಡಲ್ಲಿ ಯುಎಸ್ ಮೇ ಸೀಕ್ ಡ್ಯಾಮೇಜಸ್ ಫ್ರಮ್ ಚೈನಾ. ಅವತ್ತಿಂದ ಹೇಳ್ತಿದ್ದಾರೆ ಅಲ್ಲಿ ಟ್ರಂಪ್ ನ್ಯೂ ಆಫರ್ಸ್ ದಟ್ ಓಕೆ ಸಿಂಗಲ್ ಗವರ್ನರ್ ಸ್ಟ್ರೆಸ್ ಪಾಲಿಸಿ ಓಕೆ ಅಂತ ಕೂಡ ಸೌತ್ ಚಿಲ್ಡ್ರನ್ ಮಿಸ್ ವ್ಯಾಕ್ಸಿನೇಷನ್. ಸೊ ಚಿಲ್ಡ್ರನ್ ಮಿಸ್ ವ್ಯಾಕ್ಸಿನೇಷನ್ ಅದು ಮತ್ತೆ ಇಂಪಾರ್ಟೆಂಟ್, ಬಿಕಾಸ್ ಈ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ ಕೊಡ್ಸಕ್ ಆಗ್ತಿಲ್ಲ ಆಕ್ಚುಲಿ. ಸೊ ಹಾಗಾಗಿ ಅದು ಒನ್ ಆಫ್ ದ ಕ್ರೈಸಿಸ್ ಆಗಿ ಮುಂದೆ ಸಂಭವಿಸುವಂತ ಚಾನ್ಸಸ್ ಇದೆ. ವೆನೆಜುವೆಲಾ ನೇಮ್ಸ್ ಅಫಿಷಿಯಲ್ ಇಂಡಿಕೇಟರ್ ಬೈ ಯುಎಸ್ ಆಸ್ ಆಯಿಲ್ ಮಿನಿಸ್ಟರ್. ಓಕೆ, ವೆನೆಜುವೆಲಾಸ್ ಪ್ರೆಸಿಡೆಂಟ್ ನಿಕೊಲಾ ಮುರಾವೊ ಆನ್ ಮಂಡೇ ನೇಮ್ ಟಾಪ್ ಅಫಿಷಿಯಲ್ ಟಾರ್ಗೆಟೆಡ್ ಬೈ ಯುಎಸ್ ಸ್ಯಾಂಕ್ಷನ್ಸ್. ಟಾಪ್ ಅಫಿಷಿಯಲ್ ಟಾರ್ಗೆಟೆಡ್ ಬೈ ಯುಎಸ್ ಸ್ಯಾಂಕ್ಷನ್ಸ್ ಆಸ್ ಆಯಿಲ್ ಮಿನಿಸ್ಟರ್ ಆಸ್ ದ ಮಾರ್ಕೆಟ್ ಆಫ್ ದ ಕಂಟ್ರೀಸ್ ಹೋಟೆಲ್ ಎಕ್ಸ್ಪೋರ್ಟ್ ಇನ್ ಸಮ್ಮರ್ಟ್. ನೋಡಿ, ಅವರು ಯುಎಸ್ಎ ಹ್ಯಾಸ್ ಡಿಸಿಗ್ನೇಟೆಡ್ ದಟ್ ಪರ್ಸನ್ ಯಾರನ್ನ ರೀಸೆಂಟ್ ಆಗಿ ನಾರ್ಮಲ್ಸ್ಟೈನ್ಲಿ ಅಲ್ಲಿ ಹ್ಯಾವಿಂಗ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಟ್ರಾಫಿಕಿಂಗ್ ಅಂಡ್ ಪ್ಲೇಸಿಂಗ್ ಅಸ್ ಅ ಮೋಸ್ಟ್ ವಾಂಟೆಡ್ ಫ್ಯೂಜಿಟಿವ್ಸ್ ಲಿಸ್ಟ್ ಅಂತ ಆಯಿಲ್ ಮಿನಿಸ್ಟರ್ ಮಾಡಿದ್ದಾರೆ. ವೆನೆಜುವೆಲಾದಲ್ಲಿ ವೆನೆಜುವೆಲಾ ಇಸ್ ಇನ್ ಕ್ರೈಸಿಸ್, ಸಿಕ್ಕಾಪಟ್ಟೆ ಕ್ರೈಸಿಸ್ ಅಲ್ಲಿದೆ. ವೆನೆಜುವೆಲಾ ಕ್ರೈಸಿಸ್ ಬಗ್ಗೆ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ. ಎಸ್ಪೆಷಲಿ ವೆನೆಜುವೆಲಾ ಕ್ರೈಸಿಸ್ ಯಾಕೆ ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕು ಅಂತಂದ್ರೆ, ಅಗೇನ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಇನ್ ಜಿಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ. ಅದಲ್ಲದೆ ಇತ್ತೀಚೆಗೆ ಯುಎಸ್ ಮತ್ತೆ ವೆನೆಜುವೆಲಾದ್ದು ಸಿಕ್ಕಾಪಟ್ಟೆ ಆಟ್ರಿಕೇಷನ್ಸ್ ಆಗಿದೆ. ಯಾಕೆ ಆಟ್ರಿಕೇಷನ್ ಅಂದ್ರೆ ವಾದಗಳಾಗಿದೆ. ಸೊ ವೆನೆಜುವೆಲಾ ಕ್ರೈಸಿಸ್ ಬಗ್ಗೆ ನೀವು ತಿಳ್ಕೋಬೇಕು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ವಿಡಿಯೋ ಹಾಕ್ತೀನಿ, ಬಟ್ ಸ್ಟಿಲ್ ಯು ಶುಡ್ ನೋಡ್ಬೋದು ವೆನೆಜುವೆಲಾ ಕ್ರೈಸಿಸ್. ಓಕೆ, ಸೊ ವೆನೆಜುವೆಲಾ ಕ್ರೈಸಿಸ್ ಬಗ್ಗೆ ಐ ವಿಲ್ ಡೂ ಲೀವ್ ಅ ವಿಡಿಯೋ ಕಾಲ್ ಇನ್ ಕೊಲಾಪ್ಸ್ ಆಫ್ ವೆನೆಜುವೆಲಾ. ನೆಕ್ಸ್ಟ್, ಬ್ರೆಜಿಲ್ ಟಾಪ್ ಕೋರ್ಟ್ ಅಥಾರಿಟೀಸ್ ಇನ್ಸ್ಟಿಟ್ಯೂಷನ್ ಆನ್ ಟು ಸೊ ಇಮ್ರಾನ್ ಕ್ರಾಕ್ಸ್ ಟು ಫಾರ್ಮ್ ಮೀಡಿಯಾ ಟೀಮ್. ಓಕೆ, ವಿಯೆಟ್ನಾಂ ಜೈಲ್ಸ್ ಮಾಡಬಹುದು. ನಾರ್ವೇನಿಯನ್ ಟೈಕಾನ್ ಓಕೆ, ಒನ್ ಕಿಲ್ ಡ್ಯಾನ್ಸ್ ಒನ್ ಪ್ರೊಟೆಸ್ಟಿಂಗ್ ಕ್ರಾಪ್ ಟ್ರೈಫುಲ್. ಓಕೆ, ಸೊ ಬಾಂಬ್ ಸೆಟ್ ಅಪ್ ಪ್ಲೇಸ್ ಆಫ್ಟರ್ ನೈಟ್ ಆಫ್ ರಾಯಲ್ಟಿಂಗ್ ವೈಲೆಂಟ್ ಪ್ರೊಟೆಸ್ಟ್ ಎರಕ್ಟೆಡ್ ಇನ್ ಲೆಬನಾನ್ ಟ್ರೈಫೋಲಿ. The collapse of Lebanese pound. Okay, Lebanon is in awesome crisis because of a huge problem. So Lebanon crisis began in Koi. Lebanon yell barutappa Lebanon in map alone only Lebanon yell barutta until buta. Okay, so Lebanon comes in Middle East only barutta. No, we can't say Bahudu. ಓಕೆ, ಲೆಬನಾನ್ ಕಮ್ಸ್ ಇನ್ ಮಿಡಲ್ ಈಸ್ಟ್. ಸೊ ಲೆಬನಾನ್ ಇಸ್ ಹಿಯರ್, ಮೆಡಿಟರೇನಿಯನ್ ಸೀಗೆ ಬಾರ್ಡರ್ ಆಗಿದೆ ಲೆಬನಾನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೆಬನಾನ್ ಬಗ್ಗೆ ತಿಳ್ಕೊಳ್ಳಿ, ಆಸ್ ವೆಲ್ ಆಸ್ ಲೆಬನಾನ್ ಕ್ರೈಸಿಸ್ ಬಗ್ಗೆ ಕೂಡ ತಿಳ್ಕೊಬೇಕು. ಓಕೆ, ಸೊ ವೈ ಲೆಬನಾನ್ ಕ್ರೈಸಿಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿಮಗೆ ಯು ವಿಲ್ ಗೆಟ್ ಅ ನಾಲೆಜ್ ರಿಗಾರ್ಡಿಂಗ್ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ಯು ಬಿಂಗ್ ಯುಪಿಎಸ್ಸಿ ಆಸ್ಪಿರೆಂಟ್ ಗೊತ್ತಿರ್ಬೇಕು. ಸರ್, ಎಕ್ಸಾಮ್ ಅವ್ರು ಕೇಳ್ತದೆ, ಎಲ್ಲದನ್ನು ಎಕ್ಸಾಮ್ ಅವ್ರು ಕೇಳ್ತಾರೆ ಅನ್ನೋದು ಅಂತ ಕೂರಕ್ ಆಗಲ್ಲ ನಮ್ದು. ಓಕೆ, ಸೊ ನಿಮಗೆ ಗೊತ್ತಿರಬೇಕು ಇಂಡಿಯನ್ ಯುಪಿಎಸ್ಸಿ ಆಸ್ಪಿರೆಂಟ್ ಏನಾಗ್ತಿದೆ ಅಲ್ಲಿ ಅಂತ. ಸೊ ಟ್ರಂಪ್ಸ್ ಬಿ ಸ್ಟೇಟ್ಮೆಂಟ್ಸ್ ಎಕೋ ಕ್ಲೇಮ್ಸ್ ವಿತ್ ಸುಡೋ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಅನ್ನೋಣ ವರ್ಕಿಂಗ್ ಓಕೆ ಅಂದರೆ ಕೊಟ್ಟಿದ್ದಾರೆ ಆಕ್ಸಿಸ್ ಬ್ಯಾಂಕ್ ಗೋಲ್ಡ್ ಮನ್ ಫ್ರೆಂಡ್ಸ್. ಓಕೆ, ದೀಸ್ ಆರ್ ನಾಟ್ ಇಂಪಾರ್ಟೆಂಟ್. ಒಲಿಂಪಿಕ್ಸ್ ಕ್ಯಾನ್ಸಲೇಷನ್ ಆಯಿತು, ಸ್ಪೋರ್ಟ್ಸ್ ಫೀಲ್ಡ್ ಅಂತ ಇಂಪಾರ್ಟೆಂಟ್ ಇಲ್ಲಪ್ಪ. ಓಕೆ, ಸ್ಪೋರ್ಟ್ಸ್ ಲೈಕ್ ಅಟು ಹೇಳ್ತಿದ್ದಾರೆ. ವಿಕಲ್ಪ ಪ್ರತಿ ಗೋಸ್ ಆನ್ಲೈನ್ ವಿತ್ 48 ಅವರ್ ಲಿಮಿಟ್. ಓಕೆ, ಸೊ ಒನ್ ಆಫ್ ದ ಪಾಸಿಟಿವ್ ಸೈಡ್ಸ್ ಆಫ್ ಆನ್ಲೈನ್ ಗ್ಲೋಬಲ್ ಲಾಕ್ಡೌನ್ ಹ್ಯಾಸ್ ಬೀನ್ ಇನ್ ದ ವೆಲ್ತ್ ಆಫ್ ಫಿಲ್ಮ್ಸ್. ಓಕೆ, ಸೊ ವಿಕಲ್ಪ ಫಿಲ್ಮ್ಸ್ ಫಾರ್ ಫ್ರೀಡಮ್ ಹ್ಯಾಸ್ ಬೀನ್ ಇನ್ ಮಲ್ಟಿ ಸ್ಟೇಟ್ಸ್. ಓಕೆ, ಅನಿಮಲ್ ಡಿಸೀಸ್ ಡಿಟೆಕ್ಟಿವ್ಸ್. Animal diseases are desperate ideas. Humans take seriously desperate times. Okay, that's not that important. Metrolin could be on there. Metro only. Lockdown only. Food at the plaza only. Food at the plaza. It's very important. Cartoon could be on there.
steps to nurture your brain function. Okay. Okay, so I'm trying to get data manila. So ICMR okay. No, ICMR, Indian Council of Medical Research, is Apex Body of Indian Formulation of India, Formulation, Coordination, Promotion of Medical Research, is one of the oldest, largest medical bodies researchers in the world. ICMR funded by Government of India under Ministry of Health and Family Welfare and Health. Okay, ICMR has 26 national institutes to address themselves to research specific topics like tuberculosis, leprosy, cholera, viral disease, and 26 particular countries and places to respond. Okay, so background work on the money, then I'm going to link to the background work. Thank you, we'll meet tomorrow. Bye bye.